ಮಾಜಿ ಸಚಿವ ವಿನಯ್ ಕುಲಕರ್ಣಿಯವರ ನಿವಾಸಕ್ಕೆ ಬೆದರಿಕೆ ಪತ್ರಗಳು ಬರುತ್ತಿರುವುದು ರಾಜಕೀಯ ಪ್ರೇರಿತ ಎಂದು ಕಾಂಗ್ರೆಸ್ ಮುಖಂಡ ಅರವಿಂದ್ ದೇಗನ್ಗೌಡರ್ ಆರೋಪಿಸಿದರು. ಧಾರವಾಡ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮಾಜಿ ಸಚಿವ ವಿನಯ್ ಕುಲಕರ್ಣಿಯವರಿಗೆ ಹಾಗೂ ಅವರ ಧರ್ಮ ಪತ್ನಿ ಶಿವಲೀಲಾ ಕುಲಕರ್ಣಿಯವರಿಗೆ ಬೆದರಿಕೆ ಪತ್ರಗಳು ಬರುತ್ತಿವೆ. ಇನ್ನು ಮಾಜಿ ಸಚಿವ ವಿನಯ್ ಕುಲಕರ್ಣಿಯವರ ಧರ್ಮ ಪತ್ನಿ ಶಿವಲೀಲಾ ಕುಲಕರ್ಣಿಯವರು ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನ ವಹಿಸಿಕೊಂಡು ಕ್ಷೇತ್ರದಲ್ಲಿ ಓಡಾಡುತ್ತಿದ್ದಾರೆ. ಅವರನ್ನ ಮಾನಸಿಕವಾಗಿ ಕುಗ್ಗಿಸುವ ನಿಟ್ಟಿನಲ್ಲಿ ಈ ಒಂದು ಬೆದರಿಕೆ ಪತ್ರಗಳು ಬರುತ್ತಿವೆ ಎಂದು ಆರೋಪಿಸಿದರು. ಅದರಂತೆ ಈಗಾಗಲೇ ಈ ಕುರಿತು ದೂರನ್ನ ಸಹ ನೀಡಿದ್ದೇವೆ. ಇನ್ನು ಮಾಜಿ ಸಚಿವ ವಿನಯ್ ಕುಲಕರ್ಣಿಯವರಿಗೆ ಹಾಗೂ ಅವರ ಧರ್ಮ ಪತ್ನಿಗೆ ಬೆದರಿಕೆ ಹಾಕುವುದರ ಮೂಲಕ ಯಾವುದೇ ರೀತಿಯ ಪರಿಣಾಮವೂ ಬೀರುವುದಿಲ್ಲ. ಆದರೆ ಎಲ್ಲರಿಗೂ ಸಹ ಭಯ ಹುಟ್ಟಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಯವರು ವಿಜಯ ಸಾಧಿಸುತ್ತಾರೆ ಎಂಬ ಭಯ ಹುಟ್ಟಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಬೆದರಿಕೆ ಪತ್ರಗಳು ಅವರ ನಿವಾಸಕ್ಕೆ ಬರುತ್ತಿವೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದರು. ಈಗಾಗಲೇ 4 ಪತ್ರಗಳು ವಿನಯ್ ಕುಲಕರ್ಣಿ ಅವರ ಹೆಸರಲ್ಲಿ 2 ಮತ್ತು ಅವರ ಧರ್ಮ ಪತ್ನಿ ಆದಂಥ ಶಿವಲೀಲಾ ಕುಲಕರ್ಣಿ ಅವರ ಹೆಸರಲ್ಲಿ 2 ಅನಾಮಧೇಯ ಪತ್ರಗಳು ಬಂದವ. ಇದು ಎಲ್ಲಿಯೋ ರಾಜಕೀಯ ಪ್ರೇರಿತ ಅಂತ ನಮಗೆ ಅನಿಸ್ಲಿಕ್ಕತ್ತದ. ಯಾಕಂದ್ರೆ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸವನ್ನು ಮಾಡಕತ್ತಾರೆ. ಯಾಕಂದರೆ ಕಾನೂನು ತೊಡಕಿರೋದ್ರಿಂದ ಮಾನ್ಯ ವಿನಯ್ ಕುಲಕರ್ಣಿಯವರು ಧಾರವಾಡ ಜಿಲ್ಲೆಗೆ ಪ್ರವೇಶವಿಲ್ಲ. ಆದರೆ ಪಕ್ಷದ ನೇತೃತ್ವವನ್ನು ಮತ್ತು ಕಾರ್ಯಕರ್ತರ ಭಾವನೆಗಳನ್ನು ಅರಿತುಕೊಂಡು ಅವರ ಧರ್ಮಪತ್ನಿ ಆದಂಥ ಶಿವಲೀಲಾ ಕುಲಕರ್ಣಿಯವರು ಪಕ್ಷದ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ, ಸಂಘಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ಬೇಕನ್ನುವಂಥ ಒಂದು ದುರುದ್ದೇಶವನ್ನು ಇಟ್ಕೊಂಡು ಇಂಥ ಅನಾಮಧೇಯ ಪತ್ರಗಳನ್ನು ಬರೆದು ಅವ್ರನ್ನ ಮಾನಸಿಕವಾಗಿ ಹಿನ್ನಡೆಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಒಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಇದರಲ್ಲಿ ರಾಜಕಾರಣ ಅಭಿವೃದ್ಧಿಪರವಾದಂಥ ರಾಜಕಾರಣ ಇರಬೇಕು, ವೈಯಕ್ತಿಕವಾದಂಥ ರಾಜಕಾರಣವನ್ನು ಮಾಡಬಾರ್ದು. ಎಲ್ಲೋ ಒಂದು ಹಂತದಲ್ಲಿ ವಿಚಾರ ಮಾಡಿದಾಗ ಅವರಿಗೆ ವಿನಯ್ ಕುಲಕರ್ಣಿಯವರ ಜಯ ನಿಶ್ಚಿತ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟೈತಿ. ಇನ್ನು ಚುನಾವಣೆಗೆ ಮುಂಚಿತನೇ ಅವ್ರಿಗೆ ಗೊತ್ತಾಗೈತಿ. ಅದಕ್ಕೆ ಈ ಷಡ್ಯಂತ್ರಗಳನ್ನು ಮಾಡ್ತಾರೆ.